ನಾವು ಭಗವಂತನ ನೋಡ್ಲಿಕ್ಕೆ ಬಂದು ಪಕ್ಕ ಗಿಕ್ಕ ಎಲ್ಲ ನೋಡ್ತಾ ಇದ್ರೆ ನೀವು ಭಗವಂತನಿಂದ ಪಕ್ಕ ಕೆಟ್ಟಿದ್ದೀರಿ ಅಂತ ಅರ್ಥ. ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನ. 20 ವರ್ಷದ ಆಚೆ ಕಂಡ ಮೇಲೆ ನಾಳೆ ಕಾಣೋದಿಲ್ಲ. ನಾವು ಯಾರೋ ಹೇಳ್ತಾರೆ ಕೇಳ್ತಾರೆ ಅವರ ವೇಷ ನೋಡಿ ಹೇಳೋದು ಕೇಳೋದಲ್ಲ, ಅದು ಆಧಾರವಾಗಿರಬೇಕು. ನನ್ನನ್ನು ನಾನು ಕಳ್ಕೊಳ್ಳಿಕ್ಕೆ ತಪಸ್ಸಿ ಕೂತವನಿಗೆ ನಂಗೇನೋ ಆಗುತ್ತೇನೋ ಭಯ ಇದ್ರೆ ಅದೇಗೆ ತಪಸ್ಸಾಗುತ್ತೆ? ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲ, ಮೊನ್ನೆ ಕೇದಾರಕ್ಕೆ ಹೋಗಿತ್ತು. ಕೇದಾರ ಐಸಲ್ಲ, ನನ್ನ ಗುರುಗಳು ಹೇಳಿದರು ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಈ ಕೈಲಿರೋ ಗ್ಲೌಸು ಚಪ್ಪಲಿ ಶೂ ಎಲ್ಲ ಬಿಸಾಕಿ ಹೋಗಿ ಕೂತ್ಕೋ, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಇದು ಪ್ರಾಣದ ಮೇಲೆ ಆಸೆ ಬಿಟ್ಟ ಪಾರ್ಟಿ, ಮತ್ತು ನಾಳೆ ಇನ್ಶೂರೆನ್ಸ್ ಅವ್ರು ನಮ್ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡೋದು ಬೇಡ, ನಿಮ್ಮ ಮಾತು ಕೇಳಿ ನಮ್ಮ ಮಗ ಹೋಗಿ ಗಂಗೆ ಒಳಗೆ ಮುಳುಗುದ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಹೋಗಿ ಕೂತೆ, ಗುರುಗಳು ಜಪ ಮಾಡ್ತಾ ಕೂತೆ, ಬಾಡಿ ತಾನಾಗಿ ಹೀಟ್ ಆಗ್ತಿತ್ತು, ಚಳಿ ನನಗೆ ತಾಗಲಿಲ್ಲ. ನನ್ನ ಪಕ್ಕ ಭಾರಿ ತುಂಬಿಸ್ಕೊಂಡಿದ್ದವರೆಲ್ಲ ಇದ್ರು, ಅವರೆಲ್ಲ ನಡಕ್ತಿದ್ರು, ಅವ್ರ ಹತ್ರ ಇದು ಗ್ಲೌಸ್ ಇತ್ತು ಸಾಕ್ಸ್ ಇತ್ತು. ಒಂದು ಅರ್ಥ ಆಯಿತು, ಆ ನಂಬಿಕೆ ಗಟ್ಟಿಯಾದರೆ ಇದು ಯಾವುದು ಏನೂ ವರ್ಕ್ ಆಗಲ್ಲ ಅಂತ. ಇದು ನನ್ನ ಅನುಭವ, 2 ದಿನದ ಅನುಭವ ಅಷ್ಟೆ. ಭಾರಿ ವರ್ಷಾನುಗಟ್ಟಲೆ ಏಡಿ ಬೀಸಿದೆಲ್ಲ ಅಲ್ಲ, ಈಗ ಇದು ನಿನ್ನೆ ಕತೆ, ಇದು ನಿನ್ನೆ ಕತೆ ಅಲ್ವಾ? ಆ ನಂಬಿಕೆನ ಗಟ್ಟಿ ಮಾಡಿ. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ 1 ರೂಪಾಯಿ ಇರಲಿಲ್ಲ, ಇಲ್ಲಿಲ್ಲ, ಇತ್ತ ಗಿರೀಶ್ ಬಿಟ್ರೆ ದುಡ್ಡು ಇತ್ತ ಇತ್ತು ಶುರು ಮಾಡಿದ. ಅವನಿಗೆ ಗೊತ್ತು, ನಮ್ಮ ಇಡೀ ಅಕೌಂಟೆಂಟ್ ಅಕೌಂಟ್ಸಿಂದೆಲ್ಲ ಗೊತ್ತು ಅವನಿಗೆ. 1 ರೂಪಾಯಿ ಇರಲಿಲ್ಲ ಅಲ್ವಾ? ಶುರು ಮಾಡಿ ಅಂದೆ. ಹೇಗೋ ಆಯಿತು, ಇವತ್ತು ನಮಗೆಲ್ಲ ಕೂತ್ಕೊಳ್ಳೋಕೆ ಒಂದು ಜಾಗ ಆಯ್ತು ಅಷ್ಟೆ. ಇಲ್ಲಿ ನಾವಿದ್ದೀವ? ಇಲ್ಲ, ಯಾವಾಗಲೂ ಒಂದಿನೇ ಬರ್ತೀನಿ ಅಷ್ಟೆ. ಜಾಸ್ತಿ ಇರುವುದೇ ನೀವು. ಎಷ್ಟು ಮೌನವಾಗಿ ಒಳಗಿಂದ ಹೊರಗಿಂದ ಇರ್ತೀರೋ ಅವಾಗ ಧ್ಯಾನ ಅಲ್ಲಾಡಲ್ಲ. ನಾವು ಇಲ್ಲಿ ಕೂತು ಇನ್ನೊಬ್ಬರ ಜೊತೆಗೆ ಕನೆಕ್ಟಿವಿಟಿಗೆ ಇಳಿದಾಗ ಧ್ಯಾನ ಅಲ್ಲಾಡ್ತು. ವಿಪಾಸನ ಅಂದ್ರೇನು? ಅವನ ಉಪಾಸನ ಅಂತ. ನಾವು ಭಗವಂತನ ನೋಡ್ಲಿಕ್ಕೆ ಬಂದು ಪಕ್ಕ ಗಿಕ್ಕ ಎಲ್ಲ ನೋಡ್ತಾ ಇದ್ರೆ ನೀವು ಭಗವಂತನಿಂದ ಪಕ್ಕ ಕೆಟ್ಟಿದ್ದೀರಿ ಅಂತ ಅರ್ಥ ಅಷ್ಟೆ ಅಲ್ವಾ? ನಾವಿಲ್ಲಿ ಪೂಜೆ ಮಾಡ್ತಿರ್ತೀವಿ, ಸಂಜೆ 9 ವರೆಗೆಲ್ಲೋ ಪಾರ್ಟಿ ಕರೆದಿರ್ತಾರೆ ಸಿಟಿಯಲ್ಲಾದರೆ, ಹಳ್ಳಿಲಾದರೆ ಸಂಜೆ ಸ್ವೀಟ್ ಆಟಕ್ಕೆ ಕರೆದಿರ್ತಾರೆ. ಒಂದು ಕಡೆ ಪೂಜೆ ಭಯಂಕರ ಶ್ರದ್ಧೆ ಇಟ್ಟು ಪೂಜೆ ಕೂತವನವನು, ಅವನಿಗೆ ಒಂದೊಂದು ಬಿಲ್ ಪತ್ರೆ ಒಂದೊಂದು ಕಲ್ಲಿದ್ದಾಗ ಕಾಣ್ತಿರುತ್ತೆ. ಗೊತ್ತಾಯ್ತು, ಶ್ರದ್ಧಾ ಹಿ ವಿಹೀನವಾದ ಪೂಜೆ ಶ್ರಾದ್ದಕ್ಕೆ ಸಮ ಅಂತ. ಶ್ರದ್ಧೆ ಇಲ್ಲದೆ ಯಾವುದನ್ನೂ ಮಾಡಬೇಡಿ. ನನ್ನನ್ನು ಯಾರೋ ಕೇಳಿದ್ದೀನಿ, 9 ದಿನ ಮಾತ್ರ ನವರಾತ್ರಿಯಲ್ಲಿ ಪೂಜೆ ಮಾಡೋದು ಯಾಕೆ? ಆ 9 ದಿನವೂ ಅಮ್ಮನವರಿಗೆ ನನ್ನ ಮನಸ್ಸನ್ನು ಸಮರ್ಪಣೆ ಮಾಡಿ ಮಾಡಿರ್ತೀನಿ. ನಾನು 99 ದಿನ ಹೊಟ್ಟೆ ತುಂಬ ಊಟ ಹಾಕಿ ಆಕಳಿಸ್ತಾ ಶಿವ ಪೂಜೆ ಮಾಡೋಕ್ಕಿಂತ 9 ನಿಮಿಷ ನಿಷ್ಠೆಯಿಂದ ಮಾಡುವನು. ಇನ್ನೊಬ್ಬರನ್ನು ತೋರಿಸ್ಲಿಕ್ಕೆ ಮಾಡಬೇಡಿ. ನೀನು ಮಾಡಿದ ಊಟ ನಿನಗೆ ಫೀಲ್ ಆಗಬೇಕು, ನೀನು ಮಾಡಿದ ತಪಸ್ಸು ನಿನಗೆ ಫೀಲ್ ಆಗಬೇಕು, ನೀನು ಮಾಡಿದ ಪೂಜೆ ನಿನಗೆ ಫೀಲ್ ಆಗಬೇಕು. ನಾವು ಪಕ್ಕದವರಿಗೆ ತೋರಿಸ್ಲಿಕ್ಕೆ ಅದನ್ನೇ ಈಗ ಹೇಳಿದ್ದು, ವರಮಹಾಲಕ್ಷ್ಮಿ ಎಲ್ಲ ಚೇಂಜ್ ಆಗಿದೆಯಲ್ಲ ಸಿಟಿಗಳಲ್ಲಿ. ನಾವು ಬರೀ ದೇವರ ಅನುಷ್ಠಾನಕ್ಕಿಂತ ನಮ್ಮ ಡ್ರೆಸ್ಸು, ದೇವರ ಮಂಟಪದ ಅಲಂಕಾರ, ಇನ್ನೊಬ್ಬರಿಗೆ ನಮ್ಮ ಸೆಲ್ಫಿ, ಆ ಸ್ಟೇಟಸಲ್ಲಿ ಆ ಫೋಟೋ ಹಾಕಿದ್ದಕ್ಕೆ ಅದಕ್ಕೆ ಬಂದ ಕಮೆಂಟ್ಸು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವಿ. ನಾವು ಹಾಳಾಗಿ ಆಯಿತು, ಆ ದೇವರನ್ನ ಯಾಕೆ ಅದರ ಮಧ್ಯೆ ತರ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಮೊನ್ನೆ ಸುಮಾರು ಗಣಪತಿ ಹಬ್ಬಕ್ಕೆ ವಿಗ್ರಹಗಳು ಬಿಟ್ಟರು ಬಾಂಬೆಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲ, ಒಂದೊಂದು ಆ ಸಮುದ್ರದ ಹತ್ರ ಕೈ ಮುರಿದು ಇವತ್ತು ಬಿದ್ದಿರುತ್ತೆ. ನಾವು ಆ ವಿಗ್ರಹಕ್ಕೆ ಸರಿ ಗೌರವ ಕೊಡಲಿಲ್ಲ ಅಂದರೆ ಅದರ ಪ್ರತಿಷ್ಠೆ ಮಾಡೋದು ಯಾಕೆ? ಎರಡನೇ ಪ್ರಶ್ನೆನೇ. ಆ ಗಣಪತಿಯನ್ನು ನೀರಿಗೆ ಬಿಡೋ ಹೆಸರಲ್ಲಿ ನಾವು ಎಣ್ಣೆ ಹೊಡೆದು ಗಣಪತಿಗೆ ತಲೆ ಬೀಸಿ, ಇವನು ಬೀಳ್ತಾನೋ ನನ್ನನ್ನು ಬೀಳಿಸ್ತಾನೋ, ಇವನು ಬೀಳ್ತಾನೋ ನನ್ನನ್ನು ಬೀಳಿಸ್ತಾನೋ ಅಂತ ಇಷ್ಟೆಲ್ಲ ಆಭಾಸ ಮಾಡಿ ಅವನನ್ನು ನೀರಿಗೆ ಹಾಕಿದಾಗ ಮಾಡಿ ಕುಡ್ದವನಿಗೆ ನೀರು ಕಾಣಲ್ಲ, ಎಲ್ಲವೂ ನೀರು ಥರ ಕಾಣುತ್ತೆ. ಟಾರೋಡಲ್ಲಿ ಹಾಕಿದ್ರಿ ಅದು ಬೆಳಕಲ್ಲಿ ಬಿಡ್ತೀರಾ? ಕತ್ಲೆ ಆಗಬೇಕು. ಒಟ್ಟು ಕುಣಿತಾ ಇರ್ತೀರಿ, ಅದಕ್ಕೆ ಸ್ಟೆಪ್ಪು ಇಲ್ಲ. ಅದಕ್ಕೀಗ ಹೆಣ್ಮಕ್ಕಳು ಸೇರಿಕೊಂಡಿದ್ದಾರೆ, ಗಂಡಸರು ಸಾಲದು ಅಂತ. ನಾವು ನಮ್ಮ ಸಂಸ್ಕಾರವನ್ನು ಬೀದಿಗೆ ತಂದಿಟ್ಟಿದ್ದೆ, ನಮ್ಮ ಹಿರಿಯರ ಗೌರವವನ್ನು ಬೀದಿಗೆ ತಂದಿಟ್ಟಿದ್ದೆ.
ನಮ್ಮ ಜೀವನವನ್ನು ಎಥಿಕ್ಸ್ ಇಲ್ಲದೆ ಬೀದಿಗೆ ತಂದಿಟ್ಟಿದ್ದೀವಿ. ಇದು ಎಷ್ಟು ಚೆನ್ನಾಗಿ ಗೊತ್ತಿದೆ ಇಲ್ಲಿ ತಕ್ಕ ಮಟ್ಟಿಗೆ. ಈಗ ಅದನ್ನು ಸರಿ ಮಾಡಿಕೊಳ್ಳು, ಹೆದರೋದು ಬೇಡ. ನಡೆದಾಗಿದೆ ತಪ್ಪು, ಸರಿ ಮಾಡುವ ಅಷ್ಟೆ. ಪಕ್ಕದವರೇನೋ ಮಾಡ್ತಾರೆ, ನನಗೆ ಅಗತ್ಯ ಇಲ್ಲ. ನಾವು ನಮ್ಮನ್ನು ಸರಿ ಮಾಡಿಕೊಳ್ಬೋದಲ್ಲ, ಸೊಸೈಟಿ ಸರಿ ಮಾಡಲಿಕ್ಕಾಗಿಲ್ಲ. ಒಬ್ಬ ಅಪರಾಧಿ ಕಮ್ಮಿ ಆದ, ನೀವು ಊಟ ಮಾಡಬೇಡಿ, ತಿರುಗಾಡಬೇಡಿ, ಟ್ರಿಪ್ ಹೋಗಬೇಡಿ ಅನ್ನೋ ವಾದ ಅಲ್ಲ. ಈ ಹಬ್ಬಗಳನ್ನೆಲ್ಲ ಈ ಥರ ಬೀದಿಗೆ ತಂದು ನಿಲ್ಲಿಸಬೇಡಿ. ಅದ್ರ ಹಿಂದೆ ಋಷಿಗಳದ್ದು, ಗಣಪತಿ ಹಬ್ಬ ಶುರು ಮಾಡಿದ್ದು ತಿಲಕರದ್ದು, ನಿಮ್ಮನ್ನೆಲ್ಲ ಒಂದು ಮಾಡಲಿಕ್ಕೆ ಮಾಡಿದ್ದವರು. ಈಗ ಅವಸ್ಥೆ ಏನಾಗಿದೆ? ಗಣಪತಿ ಹಬ್ಬದ ದಿನ ಸೆಕ್ಯೂರಿಟಿ ಹಾಕಬೇಕಾಗಿದೆ, ಪೊಲೀಸ್ಗಳೆಲ್ಲ ಇರುತ್ತೆ, ಅವಕ್ಕೂ ಹೆದರಿಕೆ. ಬಲ್ಪಲ್ಲಿ ಈಚೆಗೆ ಹೊಡಿಕೊಳ್ತಾರೋ ಅವರಿಗೆ ಹೊಡಿತಾರೋ ಅಲ್ವಾ? ಯಾಕೆ ಭಾರತದಲ್ಲಿ ನಡೆದಷ್ಟು ಹಬ್ಬ ಎಲ್ಲೂ ನಡೆಯಲ್ಲ. ಡಿಪಾರ್ಟ್ಮೆಂಟವ್ರು ಈ ಸೆಕ್ಯೂರಿಟಿಗೆ ನಿಂತರೆ ಉಳಿದಕ್ಕೆ ಎಲ್ಲರೂ ನಡೆಯುವುದು ಯಾವಾಗ? ಲೇಸಿನೆಸ್ ತಾಂಡವಾಡ್ತಾ ಇದೆ. ಅದನ್ನು ಫಸ್ಟು ಬೇಡಿ. ಆಧ್ಯಾತ್ಮ ಶುರುವಾಗುವುದು ಶಿಸ್ತಿಂದ. ಮಾನಸಿಕ ಶಿಸ್ತು, ದೈಹಿಕ ಶಿಸ್ತು ಎರಡೂ ಬೇಕು. ನಮ್ಮಲ್ಲಿ ಶಿಸ್ತಿಲ್ಲ, ಹೆಂಗಾಯಿತು ಹಂಗಿದ್ದೀರಿ. ಆದರೆ ಎಂಡಿಂಗು ನಂಗೆ ಗೊತ್ತು, ಹೆಂಗಾಯಿತು ಹಂಗೆ. ಕ್ಲಾರಿಟಿ ಇಲ್ಲದ ಬದುಕು. ಒಂದು ಕ್ಲಾರನ್ ಹತ್ರ ಎಂಡ್ ಆಗ್ತದೆ, ಇಲ್ಲ ಇಲ್ಲ ಯಾವುದೋ ರೋಡ್ ಬದಿ ಎಂಡ್ ಆಗ್ತದೆ. ಎಲ್ಲ ಫುಲ್ಲು ಇದು ಸರ್ವನಾಶ ಆಗತ್ತೆ, ಐ ಮೀನ್ ಪ್ರಳಯ ಆಗತ್ತೆ ಅಂತ ಹೇಳ್ತಾರೆ. ಹೌದಾ? ಅದು ಸತ್ಯನ? ನಾನು ನೇರ ನಿನ್ನ ಪ್ರಶ್ನೆಗೆ ನಾವು ಕೇಳೋದು, ನೀನು ಎಷ್ಟು ವರ್ಷ ಬದುಕಬಹುದು? ಅಲ್ಲಿ ನಾನು ಬದುಕೋದು ಎಷ್ಟು ವರ್ಷ ನನಗೆ ಅದಲ್ಲಿರಲಿ, ನೀನು ಎಷ್ಟು ವರ್ಷ ಬದುಕಬಹುದು ಗೊತ್ತಿಲ್ಲ. ಗೊತ್ತಿಲ್ಲ. ನಿನ್ನ ಜೀವನದಲ್ಲಿ ದಿನನಿತ್ಯ ಪ್ರಳಯ ಉಂಟಾ ಇಲ್ಲ? ಓ ಇದೆ. ಮೊದಲು ಆ ಪ್ರಳಯ ಸರಿ ಮಾಡೋಣ ಮತ್ತೆ ಅಲ್ವಾ? ಹೊರಗಿಂದ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ, ಅವ್ರು ಫುಲ್ಲು ಆಗತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದವನಿಗೆ ನಾಳೆ ಬೆಳಗ್ಗೆ ಏನಾಗುತ್ತ ಕೇಳಿ ಸಾಕು. ನಾನು ಇದನ್ನೇ ಯೋಚಿಸಿಗೆ ಹೇಳಿದ್ದು, ಈಗ ಹೇಳದವನಿಗೆ ನಾಳೆ ಬೆಳಗ್ಗೆ ಏನಾಗ್ತದೆ ಹೇಳಬೇಕು. ಒಪ್ಪಣ, ಹತ್ತಿಪ್ಪತ್ತು ವರ್ಷದ ಆಚೆ ಕಂಡ ಮೇಲೆ ನಾಳೆ ಕಾಣೋದಿಲ್ಲ. ನಾನು ಇಲ್ಲಿಂದ 1 ಕಿಲೋಮೀಟರ್ ನಡೆದವನಿಗೆ ನೀ ಗ್ರಾನೈಟ್ ದಾಟೇ ನಾನು ಹೋಗಿರಬೇಕು. ಫಸ್ಟ್ ಈ ಗ್ರಾನೈಟನ್ನು ನೋಡೇ ಆಚೆ ಹೋಗಿ. ನನಗೆ ಗ್ರಾನೈಟ್ ಅನ್ನೋದೇ ನಾಳೆ. ನಾಳೆ ಏನು ಗೊತ್ತಿರುತ್ತೆ? ಇಲ್ಲ ಗೊತ್ತಿರುತ್ತೆ. ನೀವು ಯಾಕೆ ಕೇಳಲ್ಲ? ನೀವು ಕೇಳಲಿಲ್ಲ. ಹಿಂದೆ ಋಷಿಗಳಿಗೆ ಕೇಳ್ತಿದ್ರು, ತ್ರಿಕಾಲ ಜ್ಞಾನ ಇತ್ತು ಅವ್ರ ಹತ್ರ, ಹೇಳ್ತಿದ್ರು ಅಲ್ವಾ? ಯೋಗಿ ನಾರಾಯಣರಿಗೆ ಪರೀಕ್ಷೆ ಇಡ್ತಾರೆ, ಮಣ್ಣಿನ ಗರುಡ ಹಾರಿಸು ನೋಡೋಣ ಅಂತ ಹಾರಿಸಿದ್ರಲ್ಲ ಅವರು 1 ಸೆಕೆಂಡಲ್ಲಿ. ನಾವು ಯಾರೋ ಹೇಳ್ತಾರೆ ಕೇಳ್ತಾರೆ ಅವರ ವೇಷ ನೋಡಿ ಹೇಳೋದು ಕೇಳೋದಲ್ಲ, ಅದು ಆಧಾರವಾಗಿರಬೇಕು. ಯಾರೇ ಹೇಳಲಿ, ಅದು ನಾನೇ ಹೇಳಲಿ ಇನ್ಯಾರೋ ಹೇಳಲಿ, ಆಧಾರ ಕೇಳಬೇಕು. ಅದಕ್ಕೆ ನಮ್ಮಲ್ಲಿ ಆಧಾರ ಕೇಳೋ ಪ್ರಶ್ನೆ ಇಲ್ಲ. ಈ ಯಾಗ ಮಾಡಿಸಿ ಅಂತಾರೆ ಮಾಡ್ತೀವಿ, ಅದ್ರ ಫಲ ಕೇಳಬೇಕು. ಯಾಗ ಫಲಿಸ್ಲೇಬೇಕು ನೋಡು. ಶಾಸ್ತ್ರ ಯಾವತ್ತೂ ಉಲ್ಟ ಹೊಡೆಯಲ್ಲ, ಶಾಸ್ತ್ರ ಉಲ್ಟ ಹೊಡಿಬೋದು. ಆ ಯಾಗ ಫಲಿಸ್ಲಿಲ್ಲ ಅಂದರೆ ಯಾಗ ಮಾಡಿದವನು ಡಿಫೆಕ್ಟು, ಯಾಗ ಮಾಡಿಸ್ದವನು ಡಿಫೆಕ್ಟ್, ಎರಡು ಬಂತು. ಅಪಾತ್ರಧಾನ, ಇನ್ನೊಂದು ನಿಷ್ಠೆಯಲ್ಲಿ ವ್ಯತ್ಯಾಸ ಉಂಟು. ಆಪರೇಷನ್ ಫೇಲ್ಯೂರ್ ಆಗೋ ಸೀನ್ ಇಲ್ಲ. ಆಪರೇಷನ್ ಸಕ್ಸಸ್ ಆಗಿಲ್ಲ ಅಂದರೆ ಒಂದು ಡಾಕ್ಟರ್ ಡಿಫಾಲ್ಟ್ ಇರುತ್ತೆ, ಇಲ್ಲ ರೋಗಿ ಹೇಳಿದ ಪಥ್ಯ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಫೇಲ್ಯೂರ್ ಅನ್ನೋದು ಇಲ್ಲ ಜಗತ್ತಲ್ಲಿ. ಫೇಲ್ಯೂರನ್ನು ಸಕ್ಸಸ್ಸನ್ನು ಅನ್ನೋ ಒಂದು ಅಭ್ಯಾಸ ಇದ್ದರೆ ಫೇಲ್ಯೂರನ್ನು. ಈಗ ಒಬ್ಬ ಎಲೆಕ್ಷನ್ ಸೋಲ್ತಾನೆ ಜ್ಯೋತಿಷ್ಯದ ತೊಂದರೆಯಿಂದನೇ, ಅದು ಅಲ್ಲ. ಅವನು ಹೇಳೋದು ಸೋತ ಮೇಲೆ, ನನಗೆ ಯಾರೋ ಅಮಾಚಾರ ಮಾಡಿದ್ರು ಹಂಗಾಗಿ ಸೋತೆ, ನನಗೆ ಯಾರೋ ಬೇಡದಿದ್ದು ಯಾಗ ಮಾಡಿದ್ರು ಹಂಗಾಗಿ ಸೋತೆ. ನಿಜವಾಗ್ಲೂ ಅವನು ಸೋತಿದ್ಯಾಕೆ? ಜೀವನವನ್ನು ಯುದ್ಧ ಅಂತ ತಗೊಂಡ್ರೆ ಮತ್ತೆ ಹೊರಟವ ಕೃಷ್ಣನು ಅರ್ಜುನನು ಆಗ್ತಾನೆ. ಜೀವನವನ್ನು ಖುಷಿಯಲ್ಲಿ ತಗೊಂಡ್ರೆ, ಸಿಚುವೇಶನ್ಸ್ ಹೇಗಿದೆ ಹಾಗೆ ಅದನ್ನು ಸ್ವೀಕಾರ ಮಾಡೋದು ಕಲಿತ್ರೆ ಅವ ಬುದ್ಧ. ನೀವೇನಾಗಬೇಕು ನೀವು ಡಿಸೈಡ್ ಮಾಡಿ. ನೀವು ಪಕ್ಕದವರಿಗೆ ಟಾರ್ಚ್ ಹಾಕೋದು ಮೊದಲು ಬಿಡಿ, ಆವಾಗ ನಮ್ಮ ಕಾಲಡಿ ಇರೋ ಕಸ ಕಾಣಲ್ಲ.